ಭಾರತೀಯ ಜನತಾ ಪಾರ್ಟಿಗೆ ಒಂದು ಉತ್ಸಾಹದ ವಾತಾವರಣ ಕಾಣ್ತಾ ಇದೆ. ಮೋದಿಯವರನ್ನ ಮತ್ತೊಂದು ಸಾರಿ ಪ್ರಧಾನಿ ಮಾಡೋದಕ್ಕೆ ಕರ್ನಾಟಕದ ಎಲ್ಲ ಸೀಟುಗಳನ್ನು ಕೂಡ ಗೆಲ್ಲಿಸಿ ಕಳಿಸ್ಬೇಕು. ನಾವು ಕೂಡ ಗುಜರಾತಿನಂತೆ 100% ರಿಸಲ್ಟ್ ಅನ್ನು ಕೊಡಬೇಕನ್ನುವಂಥ ಭಾವನೆ ಇವತ್ತು ಆಯಾ ಭಾಗದ ಮುಖಂಡರಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಇದೆ. ಇದು ನಮಗೆ ಹೆಚ್ಚು ಉತ್ಸಾಹವನ್ನು ಕೊಟ್ಟಿದೆ. ನನ್ನ ಲೋಕಸಭಾ ಕ್ಷೇತ್ರ ತುಂಬ ಚೆನ್ನಾಗಿದೆ. ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಆಯಾ ಭಾಗದ MLAಗಳು, ಸೋತಿರುವಂಥ ಅಭ್ಯರ್ಥಿಗಳು, ನಮ್ಮ ಮಂಡಳದ ಅಧ್ಯಕ್ಷರುಗಳು, ನಮ್ಮ ವಾರ್ಡಿನ ಅಧ್ಯಕ್ಷರು ಬೂತಿನ ಕೆಲಸಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಇದರ ಮೂಲಕ ಹೆಚ್ಚು ಮತದಾನ ಆಗಬೇಕು ಮತ್ತು ಹೆಚ್ಚು ಓಟು ನಮಗೆ ಬರಬೇಕನ್ನುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ. ನನಗೆ ಖುಷಿಯಾಗಿದೆ. ಇವತ್ತು ಬ್ಯಾಟರಾಯನಪುರದ ವಿಧಾನಸಭಾ ಕ್ಷೇತ್ರದ ಒಂದು ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದ್ದೀವಿ. ಅದಕ್ಕಾಗಿ ಆನಂದ ಆಗಿದೆ, ಖುಷಿಯಾಗಿದೆ, ಉತ್ಸಾಹದ ವಾತಾವರಣ ಇದೆ. ನಗರ್ತಪೇಟೆಯಲ್ಲಿ ಆದಂಥ ಘಟನೆ ಚಿಕ್ಕ ಘಟನೆ ಅಂತ ಕಾಣ್ತಾ ಇರೋದು ಕಾಂಗ್ರೆಸ್ಸಿಗೆ. ಯಾಕೆಂದರೆ ಕಾಂಗ್ರೆಸ್ಸಿನ ಕಣ್ಣಿಗೆ ಪೊರೆ ಬಂದಿದೆ. ಅವರಿಗೆ ಅಲ್ಪಸಂಖ್ಯಾತರು ಬಿಟ್ಟು ಇನ್ಯಾರೂ ಕಾಣಿಸಲ್ಲ. ಯಾರೋ ಒಬ್ಬ ಯುವಕ ಮುಖೇಶ್ ಅಂತವನು ತನ್ನ ಅಂಗಡಿಯಲ್ಲಿ ಹನುಮಾನ ಚಾಲೀಸ ಆಲಿಸ್ತಾ ಇರುವಾಗ ಕೂಡ ಬಂದು ಅಲ್ಪಸಂಖ್ಯಾತರು ಅವನಿಗೆ ಹಲ್ಲೆ ಮಾಡ್ತಾರೆ, ಮಾರಣಾಂತಿಕ ಹಲ್ಲೆ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಅವನ ಮೇಲೇ ಕೇಸು ಮಾಡುತ್ತೆ. ಇದು ಇವತ್ತು ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ. ಅದಕ್ಕಾಗಿ ಕಾಂಗ್ರೆಸ್ಗೆ ಇದು ಚಿಕ್ಕದಿರ್ಬೋದು, ನಮ್ಮ ದೃಷ್ಟಿಯಿಂದ ಇದು ಚಿಕ್ಕದಲ್ಲ. ನಮಗೆ ಮಾಡಿರುವಂಥ ಅಪಮಾನ, ಹನುಮಾನ್ ಚಾಲೀಸಕ್ಕೆ ಮಾಡಿರುವಂಥ ಅಪಮಾನ, ಶ್ರೀರಾಮಚಂದ್ರನಿಗೆ ಮಾಡಿರುವಂಥ ಅಪಮಾನ. ಅವನು ತನ್ನ ಅಂಗಡಿಯಲ್ಲಿ ತನಗೆ ಇಷ್ಟವಾಗಿರುವಂಥ ಹಾಡು ಕೇಳಿದರೆ ಪಕ್ಕದಲ್ಲಿರುವವರಿಗೆ ಯಾಕೆ ಸಿಟ್ಟು ಬರಬೇಕು, ಅವ್ರು ಯಾಕೆ ಹಲ್ಲೆ ಮಾಡಬೇಕು? ಈ ಪ್ರಶ್ನೆಯನ್ನು ಇವತ್ತು ಕಾಂಗ್ರೆಸ್ ಕೇಳದ ಕಾರಣಕ್ಕಾಗಿ ರಾಜ್ಯದಲ್ಲಿ ಇಂಥ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಬಾಂಬ್ಗಳು ಬೀಳ್ತವೆ, ಯಾರೋ ಬಂದು ಆಸಿಡು ಹಾಕ್ತಾರೆ, ಇನ್ಯಾರೋ ಬಂದು ಪಾಕಿಸ್ತಾನ ಜಿಂದಾಬಾದು ಅಂತ ಕೂಗ್ತಾರೆ, ಇನ್ಯಾರೋ ನಮ್ಮ ಭಜನೆ ಕೇಳಿದರೆ, ನಮ್ಮ ಮಂತ್ರ ಕೇಳಿದರೆ, ನಮ್ಮ ಹಾಡು ಕೇಳಿದರೆ, ನಮ್ಮ ಶ್ಲೋಕ ಕೇಳಿದರೆ ಯಾರೋ ಬಂದು ಹೊಡೆಯೋರು ಸೃಷ್ಟಿ ಆಗ್ತಾರೆ. ಇದಕ್ಕೆ ಕಾರಣ ಕಾಂಗ್ರೆಸ್. ಕಾಂಗ್ರೆಸ್ ವಿಧಾನಸೌಧದ ತನಕ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ದೇಶದ್ರೋಹಿಗಳನ್ನು ಬಿಟ್ಟುಕೊಂಡ ಪರಿಣಾಮವಾಗಿ ಅವರ ಕೇಸನ್ನು 10 ದಿನಗಳ ಕಾಲ ಏನೂ ಮಾಡದ ಕಾರಣಕ್ಕಾಗಿ ಇವತ್ತು ಈ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ, ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡೋದಕ್ಕಾಗಿ ಕಾಂಗ್ರೆಸ್ ಇವತ್ತು ಹಿಂದೂಗಳ ದಮನ ನೀತಿಯನ್ನು ಅನುಸರಿಸ್ತಾ ಇದೆ. ಇದಕ್ಕೆ ಕಾರಣ, ಮೂಲ ಕಾರಣ ಕಾಂಗ್ರೆಸ್.